ಗೋಣಿಯಲ್ಲಿರಿಸಿ ಸ್ಕೂಟರ್ನಲ್ಲಿ ಕರು ಸಾಗಾಟ ನಡೆಸುವಾಗ ಗೋಣಿ ಚೀಲ ಕೆಳಗೆ ಬಿದ್ದು ಮಾಂಸಕ್ಕಾಗಿ ಕೊಂಡೊಯ್ತ ಇದ್ದ ಕರು ಬದುಕಿ ಉಳಿದಿರುವ ಘಟನೆ ಉಳ್ಳಾಲ ಪೊಲೀಸ್ ಠಾಣೆಯ ಬಬ್ಬುಕಟ್ಟೆ ಸಮೀಪ ನಿನ್ನೆ ತಡರಾತ್ರಿ ನಡೆದಿದೆ. ಕರು ಸಾಗಾಟ ಮಾಡುತ್ತಾ ಇದ್ದ ಮೂವರು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಆಕ್ಸೆಸ್ ಸ್ಕೂಟರ್ನಲ್ಲಿ ಮೂರು ಮಂದಿ ಗೋಣಿ ಚೀಲದೊಳಗಿರಿಸಿ ಕರು ಸಾಗಾಟ ನಡೆಸುತ್ತಾ ಇದ್ದರು. ದಾರಿ ಮಧ್ಯೆ ರಸ್ತೆಗೆ ಬಿದ್ದಾಗ ಯುವಕನೋರ್ವ ಪ್ರಶ್ನಿಸಿದ್ದಾನೆ. ಆಗ ಹೋಟೆಲ್ ತ್ಯಾಜ್ಯ ಕೊಂಡೊಯ್ತ ಇರೋದಾಗಿ ಉತ್ತರ ಬಂದಿದೆ. ಆದರೆ ಕರುವಿನ ಕಾಲುಗಳನ್ನು ಕಂಡ ಸ್ಥಳೀಯ ಯುವಕ ಕೂಗಾಡಿದ್ದಾನೆ. ಇದರಿಂದ ಗಾಬರಿಗೊಂಡ ಸ್ಕೂಟರ್ನಲ್ಲಿದ್ದವರು ಗೋಣಿ ಚೀಲವನ್ನ ರಸ್ತೆಗೆ ಎಸೆದು ಪರಾರಿಯಾಗಿದ್ದಾರೆ. ಕೂಡಲೇ ಸ್ಥಳೀಯರು ಗೋಣಿ ಚೀಲ ಪರಿಶೀಲಿಸಿದಾಗ ಅದರೊಳಗೆ ಕರು ಇರೋದು ಗಮನಕ್ಕೆ ಬಂದಿದೆ. ಕರುವಿನ ಬೆನ್ನಿಗೆ ಕಾಲಿಗೆ ಗಾಯಗಳಾಗಿತ್ತು. ಬಾಲವನ್ನ ತುಂಡರಿಸಲಾಗಿತ್ತು. ಆಹಾರವಿಲ್ಲದೆ ಸೊರಗಿದ್ದ ಕರುವಿಗೆ ಸ್ಥಳೀಯರು ಅನ್ನ ನೀಡಿ ಶುಶ್ರೂಷೆ ನಡೆಸಿದ್ದಾರೆ. ಉಳ್ಳಾಲ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು ಕೇಸನ್ನು ದಾಖಲಿಸಿ ತನಿಖೆಯನ್ನು ಆರಂಭಿಸಿದ್ದಾರೆ.